ಈಗ ಮಲೆಮಹದೇಶ್ವರನ ಬೆಳ್ತಲ್ಲೂ ಇದೇ ರೀತಿ ಪ್ರಾಧಿಕಾರ ಮಾಡಿದರೆ ಅಭಿವೃದ್ಧಿ ಆಗ್ತಾ ಇದೆ. ಆ ರೀತಿ ಇದ್ರೂ ಯಾಕೆ ಅಭಿವೃದ್ಧಿ ಆಗಬಾರ್ದು ಅಂತ ಯಾರು ಹೇಳಿದಾರೆ ಅಭಿವೃದ್ಧಿ ಆಗ್ಬಾರ್ದು ಅಂದ್ರೆ, ದೇವಸ್ಥಾನದಿಂದ ಏನ್ ಹಣ ಬರ್ತಾ ಇದೆ ಅದನ್ನೇ ಉಪಯೋಗಿಸ್ಕೊಂಡು ನಾವು ಇಡೀ ದೇವಸ್ಥಾನ ಅಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿ ಆಗ್ಬೋದು. ಅದನ್ನ ಅವ್ರು ಫ್ರೀಡಮ್ ಕೊಡ್ಲಿ. ಅಂದ್ರೆ ಯಾವ ರೀತಿ ಫ್ರೀಡಮ್ ಬೇಕು? ದೇವಸ್ಥಾನದ ಕೆಲಸ ಏನ್ ಚಟುವಟಿಕೆ ಇದೆ, ಮೊದಲನೇದಾಗಿ ಏನೇನ್ ಜನರು ಹೋಗಲ್ಲಿ ದಾನ ಮಾಡ್ತಾರೆ, ಅದು ತಾಯಿ ಚಾಮುಂಡೇಶ್ವರಿಯ ಒಂದು ಆಚರಣೆಗೋಸ್ಕರ ದಿನನಿತ್ಯ ನಡೆಯುವಂತ ವಿಧಿವಿಧಾನಕ್ಕೋಸ್ಕರ ಅದು ಉಪಯೋಗಿಸ್ಕೋಬೇಕಾಗಿದೆ. ಅದೇನು ಎಕ್ಸೆಸ್ ಇದೆ ಅದು ಬೆಟ್ಟದ ಅಭಿವೃದ್ಧಿಗೋಸ್ಕರ, ಅನೇಕ ಏನು ಕೆಲಸಗಳು ಇದ್ದಾವೆ, ಮತ್ತು ಧಾರ್ಮಿಕ ವಿಚಾರಗಳು, ಧಾರ್ಮಿಕ ಅಭಿವೃದ್ಧಿಗೋಸ್ಕರ ನಾವು ಉಪಯೋಗಿಸ್ಕೋಬೋದು. ಅದು ತೀರ್ಮಾನ ಮಾಡಬೇಕಾಗಿರೋದು ಹಿಂದೆ ಪರಂಪರೆ ಏನು ನಡೀತಾ ಇತ್ತು ಅದರ ರೀತಿ ಅದು ಆ ಏನು ಸ್ಟೇಕ್ ಹೋಲ್ಡರ್ಸ್ ಇದೆ ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಪೋಷಕರಾಗಿ ಮುಂದೆ ಎಷ್ಟೋ ವರ್ಷದಿಂದ ಮಾಡ್ತಾ ಬಂದಿದ್ದೀವಿ, ಅದು ಏನು ರಚನೆ ಆಗುತ್ತೋ ಅದು ಕೋರ್ಟಿಂದ ಆದೇಶ ಬರುತ್ತೆ. ಈಗ ತಿರುವನಂತಪುರಂ ಅಂತ ಒಂದು ಕೇಸ್ ಇದೆ, ಕಾಶಿಯಲ್ಲಿ ನಡೀತಾ ಇದೆ ಕೇಸು. ಅನೇಕ ರಾಜಮನೆತನದ್ದು ಸಾವಿರಾರು ವರ್ಷದಿಂದ ಪೋಷಕರಾಗಿ ದೇವಸ್ಥಾನದ ಒಂದು ಪೇಟರ್ನೈಸೇಷನ್ ಮಾಡ್ಕೊಂಡು ಬಂದಿದ್ದಾವೆ. ನಮ್ಮ ಧಾರ್ಮಿಕ ಹಕ್ಕು ನಾವು ಯಾವತ್ತೂ ಕೊಟ್ಟಿಲ್ಲ ಯಾರಿಗೂ, ಅದು ನಮ್ಗೆ ನಡೀತಾ ಬಂದಿದೆ. ಧಾರ್ಮಿಕ ವಿಚಾರಣೆಯಲ್ಲಿ ನಾವು ನಮ್ಮ ಧರ್ಮವನ್ನು ಅನುಸರಿಸ್ತಾ ನಮ್ಮ ಏನೇನು ಸಂಬಂಧಗಳಿದೆ ದೇವಸ್ಥಾನಗಳ ಜೊತೆಗೆ, ಅರಮನೆಯ ಧರ್ಮ ಏನು ಪರಂಪರೆಗಳ ಜೊತೆಗೆ ಅದು ನಾವು ಮಾಡ್ತಾ ಮುಂದುವರಿತಾ ಬಂದಿದ್ದೀವಿ. ಅದು ಯಾವತ್ತೂ ನಿಲ್ಲೋಂಗಿಲ್ಲ, ನಿಲ್ಲಕ್ಕೂ ಆಗಲ್ಲ. ಹೌದು, ಅದೆಲ್ಲ ತಡೆ ಮಾಡುವಂಥದ್ದು. ಮತ್ತೆ ಜೊತೆಗೆ ದೇವಸ್ಥಾನದಲ್ಲಿ ಏನು ಈಗ ಹಣ ಬರ್ತಾ ಇದೆ ದೇವಸ್ಥಾನಕ್ಕೋಸ್ಕರ ಉಪಯೋಗಿಸ್ಕೋಬೇಕಾಗಿದೆ. ಅದು ಇಟ್ ಶುಡ್ ನಾಟ್ ಬಿ ಗೋಯಿಂಗ್ ಟು ಎನಿ ಅದರ್ ಬಾಡಿ. ಅದನ್ನ ನಾವು ಚಾಲೆಂಜ್ ಮಾಡಿದ್ವಿ, ಅದು ಯಾವತ್ತು ಆ ಚಾಲೆಂಜ್ ಎಲ್ಲೂ ಹೋಗಿಲ್ಲ. ಅದು 70 ಚಾಲೆಂಜ್ ಮಾಡ್ಕೊಂಡು ಬಂದಿದ್ವಿ. ಕೋರ್ಟ್ ಅಲ್ಲಿ ಇರೋದ್ರಿಂದ ನಾವು ಆದಷ್ಟು ಅದೇನು ಚರ್ಚೆ ಮಾಡಿಲ್ಲ ಅಷ್ಟೇ, ಅದನ್ನ ಚಾಲೆಂಜ್ ಮಾಡ್ತಾ ಬಂದಿದ್ದೀವಿ. ಅದು ನಮ್ಗೆ ಬಹಳ ಸ್ಪಷ್ಟವಾಗಿ ಹೇಳಕ್ ಆಗಲ್ಲ, ಅದ ಸಾಧ್ಯತೆ ಅದು ಇದೆ. ನಿಯಂತ್ರಣದ ವಿಚಾರ, ಹೌದು ಅಫ್ಕೋರ್ಸ್, ಇದು ಸರ್ಕಾರ ನಿಯಂತ್ರಣ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ, ಅದು ನಾವು ಬೇಡ ಅಂತ ಹೇಳ್ತಾ ಇದೀವಿ. ಒಂದು ಜಾತ್ಯತೀತ ಸರ್ಕಾರ, ಜವಾಬ್ದಾರಿಯುತ ಸರ್ಕಾರ ಆಗಿ ನಮ್ಮ ಜಾತಿಗೆ ಬರೀ ಹಿಂದೂ ಧರ್ಮದ ದೇವಾಲಯಗಳ ಮೇಲೆ ನೀವು ನಿಯಂತ್ರಣವನ್ನು ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ. ಇದು ಈ ತರ ಮಾಡ್ತಾ ಇದ್ರೆ ನಮ್ಗೆ ಧರ್ಮಕ್ಕೆ ಒಂದು ಬಹಳ ಇದು ಒಂದ್ ರೀತಿ ಅವಮಾನ ಆಗಂಗಿದೆ. ಇಡೀ ಧರ್ಮವನ್ನು ಸೈಡ್ಲೈನ್ ಮಾಡಕ್ ಹೋಗ್ತಾ ಇದೆ. ನಮ್ಮ ಹಿಂದೂ ಧರ್ಮದಲ್ಲಿ ಇದು ದೇವಸ್ಥಾನಗಳು ನಿಯಂತ್ರಣ ಮಾಡೋ ಪ್ರಯತ್ನ ಮಾಡ್ತಾ ಇರೋದು, ಇದು ಇಲ್ಲಿ ಅಲ್ಲ, ಬೇಕಾದಷ್ಟು ಕಡೆ ನಡೀತಾ ಇದೆ. ಅದಕ್ಕಾಗಿ ಇಂಥ ಒಂದು ಯಾವಾಗ ಇಂಥ ಒಂದು ಸವಾಲು ಬರುತ್ತೆ ನಮ್ಮ ಮುಂದೆ, ಅದನ್ನ ನಾವು ಧರ್ಮದ ಪ್ರಕಾರ ನಾವು ಯಾವಾಗಲೂ ಅದಕ್ಕೆ ತಕ್ಕಂತೆ ನಿಂತಿರ್ತೀವಿ. ನಾವು ಜನಪ್ರತಿನಿಧಿಯಾಗಿ ನಾವು ಕೆಲಸ ನಾವು ಮುಂದುವರಿತೀವಿ. ಕಾನೂನು ವಿಚಾರದಲ್ಲಿ ಈಗ ಹೈಕೋರ್ಟ್ ಆಗಲೇ ಸ್ಟೇ ಕೊಟ್ಟಿದೆ, ಮುಂದೇನು ಕೂಡ ಅವರೇ ಆದೇಶ ಕೊಟ್ಟರು, ಆದೇಶ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ. ನಾನು ಏನು ಕೆಲಸ ಧರ್ಮದ ಒಂದು ವಿಚಾರದಲ್ಲಿ ಯಾವುದೇ ಏನು ಅನುಮಾನ ಬೇಕಾಗಿಲ್ಲ, ಧರ್ಮಕ್ಕೆ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ. ಕಾನೂನಲ್ಲಿ ಕಾನೂನು ವ್ಯವಸ್ಥೆ ಇದೆ, ಜಸ್ಟಿಸ್ ಸಿಸ್ಟಮ್ ಇದೆ, ಅದ್ರಲ್ಲಿ ಸಂಪೂರ್ಣವಾದ ವಿಶ್ವಾಸ. ಈಗ ಹಿಂದೂ ದೇವಾಲಯಗಳಲ್ಲಿ ಬರ್ತಕ್ಕಂತ ಆದಾಯ ಹಣ ಆಯಾ ದೇವಾಲಯಗಳಿಗೆ ಅಭಿವೃದ್ಧಿಗೆ ಮಾತ್ರ ಸೀಮಿತವಾಗಿ ಮಾಡಬೇಕು ಅಂತ ಹೌದು. ಅದು ಚಾಮುಂಡಿ ಬೆಟ್ಟದ ವಿಚಾರ ಆಗ್ಬೋದು, ಬೇರೆ ದೇವಾಲಯಗಳ ವಿಚಾರದಲ್ಲೂ ಇದೇ ಸ್ಟ್ಯಾಂಡ್ ತಗೊಳ್ಳೋದು ಸರಿ ಅಂತ. ನಾನು ಇದು ಬರೀ ಇವತ್ತಲ್ಲ, ನಿನ್ನೆ ಮೊನ್ನೆ ಅಲ್ಲ, ಇದು ಸುಮಾರು ವರ್ಷದಿಂದ ಹೇಳ್ತಾ ಬಂದಿದ್ದೀನಿ. ಹೌದು, ಅಂದ್ರೆ ಈ ಹಿಂದೂ ಧರ್ಮಕ್ಕೂ ಬೇರೆ ಧರ್ಮಕ್ಕೂ ಏನಾದ್ರೂ ಡಿಫ್ರೆನ್ಸ್ ಆಗ್ತಿದೆ ಸರ್ಕಾರದ ನಡೆಗಳಲ್ಲಿ ಅಂತ? ಅದ್ ನಂಗೆ ಗೊತ್ತಿಲ್ಲ, ನನ್ನ ಧ್ಯಾನ ಇರೋದು ನನ್ನ ಧರ್ಮದ ಮೇಲೆ, ನನ್ನ ಧರ್ಮದಲ್ಲಿ ಇಂಥ ಆಗ್ತಾ ಇದೆ, ಅದಕ್ಕೆ ತಕ್ಕಂತೆ ನಾವು ಕ್ರಮ ತಗೋತೀವಿ.